Hi and welcome back to my channel. Ivattina video dalli nanu simple agi instant agi hege rava paddu anna madodanta torustini. So idu tumbane soft agirtade nodi illi eshtu soft agi bandide anta idana navu hege madodanta ee video dalli noduva. So idakke navu illi rava paddu anta heluvaga bombay ravana use madidini 1 cup adakke 1/2 cup nashtu ಕರ್ಡನ್ನ ಹಾಕೊಂಡಿದ್ದೀನಿ ಅಂದ್ರೆ ಮೊಸರನ್ನ ಹಾಕಿದ್ದೀನಿ ಆಮೇಲೆ 1/2 ಕಪ್ ನಷ್ಟು ನೀರನ್ನ ಹಾಕಿಕೊಂಡು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ತರ ಚೆನ್ನಾಗಿ ಗಂಟಾಗದಿದ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದನ್ನ ನೀವು ಒಂದು 10 ನಿಮಿಷ ಆದರೂ ಸೈಡ್ ಅಲ್ಲಿ ಇಟ್ಕೋಬೇಕು So, side lid konta iruaga now with the kebekagirwa vegetable na hitchet kondre illi 1 cup nashto carrot na hakoni then grated carrot to amele kal cup nashto finely chopped onions na hakidini amele solpa kotombri sopna hakidini amele solpa upana haki kondo idana nevo side lid koli akandre itake naviga okarane na hakpeko so illi 2 teaspoon nashto enne na takondo 1 teaspoon mustard ಅಂದ್ರೆ ಸಾಸಿವೆನ ತಕೊಂಡು ಎರಡು ಇಲ್ಲ ಮೂರು ಗ್ರೀನ್ ಚಿಲ್ಲಿ ಸ್ಲಿಟ್ ಇಲ್ಲ ಫೈನ್ಲಿ ಚಾಪ್ಸ್ ಹಾಕ್ಬೋದು ಆಮೇಲೆ ಕರಿಬೇವನ್ನ ಹಾಕಿ ಈ ಒಗ್ಗರಣೆ ಅಂದರೆ ಈ ತಡ್ಕಾನ ಇದಕ್ಕೆ ಹಾಕಿಕೊಳ್ಬೇಕು ಇದನ್ನು ಹಾಕಿದ್ಮೇಲೆ ನೀವು ಇದಕ್ಕೆ ಒಂದು 1/2 ಗ್ಲಾಸ್ನಷ್ಟು ನೀರು ಹಾಕ್ಕೋಬೇಕು ಯಾಕಂದರೆ ರವಾ ಹಾಕಿರೋದ್ರಿಂದ 10 ಮಿನಿಟ್ಸ್ ನೀವು ಅದನ್ನು ಇಟ್ಟಿರೋದ್ರಿಂದ ದಪ್ಪ ಆಗುತ್ತೆ ಸೊ ಹಾಗಾಗಿ ಇನ್ನೊಂದು 1/2 ಗ್ಲಾಸ್ನ ಹಾಕಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿ ಸೊ ಇನ್ನೂ ಸ್ವಲ್ಪ ನೀರು ಬೇಕಾಗಿತ್ತು ಹಾಗಾಗಿ ಸ್ವಲ್ಪ ನೀರನ್ನು ಪುನಃ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆಮೇಲೆ 1/2 ಟೀಸ್ಪೂನ್ನಷ್ಟು ಬೇಕಿಂಗ್ ಸೋಡಾನ ಹಾಕೋಬೇಕು ಅಡುಗೆ ಖಾರಾನ ಹಾಕಿದ್ದೀನಿ ಸೊ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಬೇಕಿಂಗ್ ಸೋಡಾ ಹಾಕಿರೋದ್ರಿಂದ ಇಮಿಡಿಯೇಟ್ಲಿ ಇದನ್ನು ಮಾಡ್ಕೊಳ್ಳಿ ಈವ್ನಿಂಗ್ಗೆ ಈ ಬ್ಯಾಟರನ್ನು ಇಡಬೇಡಿ ಆಮೇಲೆ ಈ ಥರ ಪಡ್ಡು ಕಾವಲಿಯಲ್ಲಿ ನೀವು ಸ್ವಲ್ಪ ಎಣ್ಣೆ ಇಲ್ಲ ತುಪ್ಪವನ್ನು ಹಾಕಿ ಸ್ವಲ್ಪ ಸ್ವಲ್ಪ ಈ ಬ್ಯಾಟರನ್ನು ಪೋರ್ ಮಾಡಿ ಈ ಥರ ಇದನ್ನು ಹಾಕಿದ್ಮೇಲೆ ಮೇಲಿಂದ ಬೇಕಿದ್ರೆ ಸ್ವಲ್ಪ ಗೀಯನ್ನು ಹಾಕಿ ಕವರ್ ಮಾಡಿ ನೀವು ಇದನ್ನು ಬೇಯಿಸ್ಕೋಬೇಕು ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಕವರ್ ಮಾಡಿ ಕೂಡ ಬೇಯಿಸ್ಕೋಬೋದು ಸೊ ಇದನ್ನು ಈಗ ಕವರ್ ಮಾಡ್ತಾ ಇದ್ದೀನಿ ಒಂದು 4 ಮಿನಿಟ್ಸ್ ಆದರೂ ಲೋ ಫ್ಲೇಮಲ್ಲಿ ಇದು ಬೇಯಬೇಕು ಆಮೇಲೆ ನಾನು ಮೇಲಿಂದ ಗೀಯನ್ನು ಹಾಕಿಕೊಳ್ತಾ ಇದ್ದೀನಿ ಸ್ವಲ್ಪ ಗೀಯನ್ನು ಮೇಲಿಂದ ಹಾಕಿದ್ಮೇಲೆ ನೀವು ಇದನ್ನು ಫ್ಲಿಪ್ ಮಾಡಿ ಈಗ ಫ್ಲಿಪ್ ಮಾಡಿ ಒಂದು ಕಮ್ಮಿ ಅಂದರೆ 2 ಮಿನಿಟ್ಸ್ ಆದರೂ ಇದನ್ನು ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ನೋಡಿ ಈ ಥರ ಆಗುತ್ತೆ ಸೊ ಸೂಪರಾಗಿ ಸಾಫ್ಟಾಗಿ ಪಡ್ಡುವನ್ನು ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ನೋಡಿದ್ರಲ್ಲ ಎಷ್ಟು ಬೇಗ ದಿಢೀರಾಗಿ ನೀವು ಈ ಬ್ರೇಕ್ಫಾಸ್ಟನ್ನು ಮಾಡ್ಕೋಬೋದು ಅಂತ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿನ ಟ್ರೈ ಮಾಡಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅನಿಸಿದ್ದೀನಿ ಸಿ ಯು ಸೂನ್ ವಿತ್ ಅ ನ್ಯೂ ರೆಸಿಪಿ